ರಾಮವ್ರ ಒಂದು ಪ್ರಶ್ನೆ ಇತ್ತು ನಾನು ರಾಮವ್ರ ಕೇಳಿಬಿಡ್ ಕೇಳ್ಬಿಡ್ತೀನಿ ಇದನ್ನು ಈಗ ಜೆ ಪಿ ಸಿ ಜಂಟಿ ಸಂಸದೀಯ ಸಮಿತಿ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಈ ತನಿಖೆಗಳು ಅಂತ ಬಂದಾಗ ಹಿಂದೆ ಉದ್ಯಮಿಯೊಬ್ಬರ ಬಗ್ಗೆ ಒಂದು ಯಾವುದೋ ಒಂದು ವಿದೇಶದ ಒಂದು ವರದಿ ತನಿಖಾ ವರದಿ ಎಲ್ಲ ಬಂತು ಅದಕ್ಕೊಂದು ಪಾರ್ಲಿಮೆಂಟ್ರಿ ಒಂದು ಕಮಿಟಿ ಮಾಡಿಬಿಟ್ಟು ತನಿಖೆ ಮಾಡಿ ಜಾಯಿಂಟು ಒಬ್ಬರದೇ ಅಲ್ಲ ಅದು ಜಂಟಿ ಎಲ್ಲ ಪಕ್ಷದವರು ಇರ್ತಾರೆ ಮೆಂಬರ್ಗಳು ಇರ್ತಾರೆ ತನಿಖೆ ಮಾಡಿ ಅಂತ ಅವಾಗ ಪ್ರತಿಭಟನೆ ಮಾಡಿದಾಗಲೂ ಅಮಾನತು 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 ಇದೇ ಆಗ್ಬಿಟ್ರೆ ಏನು ಕತೆ ಅಂಥೇಳಿ ಪ್ರಜಾಪ್ರಭುತ್ವದಲ್ಲಿ ನೀವ್ ತನಿಖೆ ಬಯಸು ನಿಮಗೆ ನೀವ್ ಏನ್ ಒತ್ತಡ ಕೊಡ್ಬೇಕು ಶಾಂತಿ ಓಕೆ ನಿಮ್ಮ ನಿಮ್ ಪಾರ್ಲಿಮೆಂಟ್ ಕಲ್ಸಿರೋ ಜನ ದಂಡ್ರಲ್ಲ ಬುದ್ಧಿವಂತರು ಪಾರ್ಲಿಮೆಂಟ್ ಕಲ್ಸ್ದಾಗ ನಿಮ್ ಬುದ್ಧಿವಂತಿಕೆಯಿಂದ ನೀವು ವಿರೋಧ ಮಾಡಿ ಏನ್ ಬೇಕೋ ಮಾಡಿ ನೀವು ಕೇಳಿ ಎಲ್ಲ ಕೇಳಿದ್ರೆ ತಪ್ಪೇನಿಲ್ಲ ಆ ಪಾರ್ಟಿ ಕೇಳಿದ್ರು ತಪ್ಪ ನಮ್ಮ ಪಾರ್ಟಿ ಕೇಳಿದ್ರು ತಪ್ಪಲ್ಲ ಆದ್ರೆ ನೀವು ನಡಿತಾ ವರ್ತನೆ ಅಂತ ಮೊದಲೇ ದೇಶದ್ರೋಹ ಚಟುವಟಿಕೆ ಮಾಡಿರೋದ್ರ ಬಗ್ಗೆ ನೀವು ಅನುಕಂಪ ತೋರಿಸಿ ರಾಹುಲ್ ಗಾಂಧಿ ಹೇಳ್ತಾರೆ ಅಯ್ಯೋ ನಿರುದ್ಯೋಗ ಸಮಸ್ಯೆ ಇತ್ತಪ್ಪ ಅದಕ್ಕೆ ನಮ್ಮ ಹುಡುಗರು ಹಂಗೆ ಮಾಡ್ಬಿಟ್ಟವ್ರೆ ಅರೆ ಒಳ್ಳೆ ಕಥೆದ ಬಿಜೆಪಿ ಹುಡುಗರು

ರಾಹುಲ್ ಗಾಂಧಿ ಅವರು ತಪ್ಪು ಮಾಡುದು ಅಂತ ಹೇಳಿ ಅವ್ರ ಮೇಲೆ ಬಾಂಬ್ ಎಸಕ್ ಆಗುತ್ತಾ ಯಾರಾದ್ರೂ ಒಪ್ತಾರ ಇದು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದ ಮೌಲ್ಯ ಆಧಾರಿತವಾದಂತ ಹೋರಾಟಗಳು ಮಾಡಿ ಶಾಂತಿಯುತವಾದ ಹೋರಾಟ ಮಾಡಿ ಇವತ್ತು ದೇಶಕ್ಕೆ ಬಂದಿದ್ದು ಗಾಂಧಿ ಅವರು ಹೋರಾಟ ಶಾಂತಿಯುತವಾದ ಹೋರಾಟ ಮಾಡೋದಂತ ಬಂತು ಅವ್ರನ್ನ ಅವ್ರು ಒಪ್ಕೊಳ್ಳೋದಲ್ಲ ಅವ್ರು ಹೇಳಿದ್ರು ಕಾಂಗ್ರೆಸ್ ವಿಸರ್ಜನೆ ನಡಾವಳಿಗಳು ಅಂತ ಬಂದಾಗ ನಡಾವಳಿಗಳು ಅಂತ ಬಂದಾಗ ಒಂದು ತನಿಖೆಗೆ ಸಹಜವಾಗಿ ಅವರು ಆಗ್ರಹಿಸ್ತಾರೆ ಅವರೆಲ್ಲಾದರೂ ಏಕಮುಖವಾಗಿ ತನಿಖೆಯನ್ನು ಮಾಡಿ ಅದು ಮಾಡಿ ಅಂತ ಕೇಳಿದ್ರೆ ಅದು ಬೇರೆ ವಿಚಾರ ಜೆ ಪಿ ಸಿ ನಿರಂತರವಾಗಿ ಅದನ್ನ ಸೈಡ್ ಲೈನ್ ಮಾಡ್ಲಾಗ್ತಾ ಇದೆ ಬೇರೆ ಬೇರೆ ವಿಚಾರಗಳಲ್ಲೂ ಅಲ್ಲಗಳಾಗ್ತಾ ಇದೆ ಎಲ್ಲ ಅಸಮಾಧಾನ ಇದೆಯಾ ತನಿಖೆ ನಡೀಲಿ ಅಂತ ಬಂದಾಗ ಸಂಸದರ ಕಡೆಯಿಂದ ಪಾಸ್ ಬಂದಿತ್ತು ಅಂದಾಗ ಸಹಜವಾಗಿ ಕೇಳ್ತಾರೆ ಯಾರ ಈ ಸಂಸದರು ಯಾಕೆ ವಿಚಾರಣೆ ಮಾಡಬಾರ್ದು ನೀವು ಯಾಕೆ ಇದು ಮಾಡಬಾರ್ದು ಯಾವ ವ್ಯಕ್ತಿ ನೋಡಿ ಅಲ್ಲಿ ಇನ್ನೊಂದು ಚರ್ಚೆ ಬಂತವಾಗ ಅದು ಮುನಿರ್ಗು ನೆನಪಿರುತ್ತೆ ಪಾಸ್ವರ್ಡ್ ಕೊಟ್ಟರು ಲಾಗಿನ್ ಐ ಡಿ ಕೊಟ್ಟರು ಹೇಳಿ ಒಬ್ಬ ಸಂಸದೆಯನ್ನು ಆಚನೆ ಹಾಕಲಾಯಿತು ಪಾಸ್ವರ್ಡ್ ಕೊಟ್ಬಿಟ್ರು ಅಂತ ಪಾಸ್ ಕೊಟ್ಬಿಟ್ಟು ಒಳಗಡೆ ಬಂದು ಸ್ಮೋಕ್ ಬಾಂಬ್ ಹಾಕಿದ್ರೆ ಆ ಸಂಸದ ಮೇಲೆ ಏನೂ ಕ್ರಮ ಇಲ್ಲ ಇದು ಕೂಡ ಒಂದು ಪ್ರಶ್ನೆ ರೈಸ್ ಆಯ್ತಲ್ವ ಅಲ್ಲಿ ಪ್ರಸನ್ ಕುಮಾರ್ ಅವರು ಇಲ್ಲ ಇಲ್ಲ ನಾನು ಆರಂಭದಲ್ಲಿ ನಿಮ್ಗೆ ಹೇಳಿದೆ ಇಲ್ಲಿ ಲೋಪ ಸರ್ಕಾರದ್ದು ಇದೆ ಓಕೆ ಕೆಲವು ಈ ಗಂಭೀರವಾದಂಥ ವಿಚಾರದಲ್ಲಿ ಸರ್ಕಾರದಿಂದ ಕಡೆಯಿಂದ ಲೋಪಗಳಾಗಿದೆ ಆ ಥರ ಸರ್ಕಾರದಿಂದ ಲೋಪವಾದಾಗ ಪ್ರತಿಪಕ್ಷಗಳು ಲೋಪ ಮಾಡಬೇಕು ಅನ್ನೋ ಕಾನೂನೇನಿಲ್ಲ ಕರೆಕ್ಟ್ ಅಗ್ರಿ ನೀವು ಅದನ್ನು ಸರ್ಕಾರನ ಒತ್ತಡ ತರ್ತೀರಿ ಓಕೆ ಸರ್ಕಾರ ಏನೇನು ಮಾಡೋ ಅದಾಗಲಿಲ್ಲ ಎಲ್ಲಿಗೆ ಹೋಗ್ಬೇಕು ನೀವು ಜನರ ಬಳಿ ಬರಬೇಕು ಅದಕ್ಕೂ ಜನರ ಬಳಿ ಒಂದು ರೀತಿ ನೀತಿ ಇದೆ ಅಲ್ವಾ ನಿಮಗೆ ಅಥವಾ ವಿಚಾರ ಒಂದು ರೀತಿ ನೀತಿ ಇದೆ ಆದರೆ ಈಗ ನೀವು ಹೇಳ್ದಂಗೆ ಏನಾಗ್ತದೆ ಪ್ರಮುಖವಾದ ವಿಚಾರಗಳು ಬಿದ್ದೋಗಿ ಬೇರೆ ಸೈಡ್ ವಿಚಾರಗಳು ಬರ್ತದೆ ಈಗ ಏನು ಅಲ್ಲಿ ಪಾರ್ಲಿಮೆಂಟ್ ಮೇಲೆ ದಾಳಿ ಆಯಿತು ಅದು ಬಿಟ್ಬಿಟ್ಟು ಸಂಸದರ ಅಮಾನತ್ ವಿಚಾರಗಳು ಚರ್ಚೆಗಳು ಆರಂಭ ಆಗ್ತದೆ ಸರಿಯೋ ತಪ್ಪು ಅಂತ ಐಡಿಯಾ ಮಾಡೋ ಅದಕ್ಕೆ ಆಹಾರ ಆಗ್ಬಾರ್ದು ಪ್ರತಿಪಕ್ಷಗಳು ಜಾಣ್ಮೆಯಿಂದ ವರ್ತಿಸಬೇಕಾಗ್ತದೆ ಈಗ ನಿಮಗೆ ಸಾಕಷ್ಟು ಅಲ್ಲಿ ಕಾನೂನಿನಲ್ಲಿ ಅವಕಾಶಗಳಿದೆ ಏನು ಯಾವುದೇ ರೀತಿ ಚರ್ಚೆ ಮಾಡಲಿಕ್ಕೆ ಇದೆ ಸರ್ಕಾರ ಎಷ್ಟೇ ಮಾಡೋದ್ರ ಕೊನೆಗೆ ಏನೂ ಇಲ್ಲ ಅಂದ್ರೆ ನಿಮ್ಗೆ ಒಂದು ಪ್ರಿವಿಲೇಜ್ ಮೋಷನ್ ಮೂವ್ ಮಾಡಬಹುದು ಅದು ಆಗಲಿಲ್ಲ ಅಂತ ಹೇಳಿ ಬ್ರಹ್ಮಾಸ್ತ್ರ ನಿಮ್ಮ ಹತ್ರ ಇದ್ದೇ ಇದೆ ಅದು ಆಗುತ್ತೆ ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡಿದ್ರೆ ನೀವು ಯು ಡಿಸ್ಕಸ್ ಎನಿಥಿಂಗ್ ಓಕೆ ಪ್ರೈಮ್ ಮಿನಿಸ್ಟರ್ ಉತ್ತರ ಕೊಡಬೇಕಾಗ್ತದೆ ನಿಮಗೆ ಬಾಯಿ ಬಿಡಿಸಲೇಬೇಕು ಅನ್ನೋದಿದ್ರೆ ನಿಮಗೆ ಇಲ್ಲಿ ಸಂಸದೀಯ 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 ಪಟುಗಳಾದ್ರೆ ನಿಮಗೆ ಒಂದಲ್ಲ ನಾನು ಹೇಳಿದೆ ಅಲ್ಲ ಒಂದಲ್ಲ ಒಂದು ದಾರಿ ಇರ್ತದೆ ಸರ್ಕಾರ ನಿಕ್ಕಟ್ಟೆ ಸಿಲ್ಸಕ್ಕೆ ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ರಸ್ಲಿಂಗ್ ಅಲ್ಲ ಕುಸ್ತಿ ಪಟು ಬೇಕಾಗಿಲ್ಲ ಕಬಡ್ಡಿ ಆಡಬೇಕಾಗಿಲ್ಲ ಇಲ್ಲಿ ಇಲ್ಲಿ ಜಾಣ್ಮೆ ಕಾನೂನಿನ ತಿಳಿವಳಿಕೆಗಳು ಯಾವ ರೀತಿ ಮಾಡಬೇಕು ಆಗ್ಲಿಲ್ಲ ಅಂತ ಇಟ್ಕೊಳ್ಳಿ ಆಗೋದಿಲ್ಲ ಕೆಲವು ಟೈಮ್ ಒಂದೊಂದ್ಸಲ ಸರ್ಕಾರಗಳು ಜಡವಾಗಿರ್ತವೆ ಮೆಜಾರಿಟಿ ಇರ್ತದೆ ನಾವು ಹೋಗಿದ್ದೆ ಆನೆ ನಡೆದಿದ್ದೆ ದಾರಿ ಅಂತ ಅವ್ಕೋತಿರ್ತವೆ ಪ್ರತಿಪಕ್ಷಗಳು ನಂಬರ್ ಎಂಡ್ ಆಫ್ ಡೇ ಇದು ನಂಬರ್ ಗೇಮ್ ಓಕೆ ಈ ನಂಬರ್ ಗೇಮ್ ಅಲ್ಲಿ ನೀವು ಏನ್ ಮಾಡಕ್ಕಾಗ್ತದೆ ಹಂಗಂತ ಸೌಲಭ್ಯ ಹೋಳೋಕಾಗೋದಿಲ್ಲ ಯಾವುದೇ ಪ್ರತಿಪಕ್ಷಗಳು ಇದ್ರೆ ಅವರು ಜನರಿಗೆ ವಿಚಾರ ಹೇಳಬೇಕಾಗ್ತದೆ ಅದಕ್ಕೊಂದು ರೀತಿ ನೀತಿ ಇರ್ತದೆ ಆ ರೀತಿ ನೀತಿ ಮಾಡಿ ಗೌರವಯುತವಾಗಿ ಮಾಡಿ ನೀವೀಗ ಮಾಡ್ತಿರ್ತಕ್ಕಂಥದ್ದು ಏನಾಗ್ತದೆ ಮುಖ್ಯವಾದ ವಿಚಾರಗಳು ಸೈಡ್ಗೆ ಹೋಗ್ತದೆ ಕಳೆದ ಬಾರಿ ಉದ್ಯಮಿಯೊಬ್ಬರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಹಾರಾಟ ಚೀರಾಟ ಎಲ್ಲ ನಾವು ನೋಡಿದ್ವಿ ಸದನ ಕೂಡ ಫಿಟ್ನೆಸ್ ಆಗಿತ್ತು ಆಚೆ ಕೂಡ ಎಲ್ಲವೂ ಸರಿ ಇನ್ಕ್ಲೂಡಿಂಗ್ ಸೆಬಿ ಎಲ್ಲಾ ಕಡೆಯಿಂದ ಆ ವ್ಯಕ್ತಿಗೆ ಕ್ಲೀನ್ ಚಿಟ್ ಸಿಕ್ತು ಈಗ ಗುಳಿ ಓಟ ಹೇಗ್ ನಡೀತಿದೆ ಅವರ ವಿಚಾರದಲ್ಲಿ ಗೊತ್ತಿರತಕ್ಕಂತ ಸಂಗತಿ ನಿಮ್ಮ ಹೋರಾಟಗಳು ಎಲ್ಲಿಗೆ ಬರ್ತಾ ಇದೆ ನಾನು ನಾಟ್ ಓನ್ಲಿ ಕಾಂಗ್ರೆಸ್ ಎಲ್ಲ ಪಕ್ಷಗಳಿಗೂ ಕೇಳ್ತಾ ಇದ್ದೀನಿ ಎಲ್ಲಿ ನಿಲ್ಲಿಸ್ತಾ ಇದೀನಿ ನೀವು ಸಪೋಸ್ ಈಗ ಇದೇ ಪಾಸ್ ವಿಚಾರ ಪಾಸ್ ಕೊಟ್ಟಿದ್ರು ಅಂತ ಹೇಳಿ ಸಂಸದನೊಬ್ಬ ಚಿತ್ರಣ ಮಾಡಿದ ಹೇಗೆ ಏನಾಯ್ತು ಅಲ್ಲಿ ನಿಮ್ಮ ಹೋರಾಟಗಳು ಎಲ್ಲಿಗೆ ಬಂದು ನಿಲ್ತಿದೆ ಅಂತ ಟಚ್ ಅಂಡ್ ಗೋನಾ ಇದು ಹಿಟ್ ಅಂಡ್ ಟನ್ ಕೇಸ್ಗಳ ಈಗ ಇದೇ ವಿಚಾರ ಸಂಸದನ್ ಹೆಂಗ್ ಚಿತ್ರಣ ಮಾಡಿದ್ರಿ ನೀವು ಯಾವ ಟೆರರಿಸ್ಟ್ಗೂ ಕಡಿಮೆ ಇಲ್ಲದ ರೀತಿಯಲ್ಲಿ ಸಂಸದನ್ಗೆ ಫೋಟೋಗಳಿಗೆ ನೀವು ವಿಕೃತಿಯನ್ನು ಮಾಡೋದು ಪ್ರತಿಭಟನೆಗಳಾಗಲಿಲ್ವಾ ಅದು ಒಂದು ಇಶ್ಯೂನ ಅಡ್ರೆಸ್ ಮಾಡ್ಬೇಕು ನೀವು ಡಿಕ್ಲೇರ್ ಮಾಡಿದ್ರಾ ಇಲ್ಲ ನೀ ಡಿಕ್ಲೇರ್ ಮಾಡಿದ್ರಾ ನೀವು ಹೇಳಿ ನೋಡಿ ನಾವು ಸಂಸದನ್ನ ಅವ್ನು ಭಯೋತ್ಪಾದಕ ಅಂತವ್ರು ಅವ್ರದ್ದು ಚಿತ್ರಣ ಬಂತಲ್ರಿ ಪ್ರತಿಭಟನೆಗಳಲ್ಲಿ ಹೇಳ್ಬಾರ್ದಾ ಹೌದು ಯಾಕೆ ಅಂತ ಹೇಳಿದ್ರೆ ಸಣ್ಣ ಸಣ್ಣ ವಿಷಯಕ್ಕೂ ಸಹ ಮೂಗು ಬಾಯ್ ತೋರಿಸುವಂತಹ ಪ್ರತಾಪ್ ಸಿಂಗ್ ರವರು ಎಲ್ಲದಕ್ಕೂ ಕಮೆಂಟ್ ಮಾಡುವಂತವ್ರು ಇಂತ ದೊಡ್ಡ ಲೋಪ ಆಗಿದೆ ಅವ್ರ ಕಡೆಯಿಂದ ಆಗಿರೋ ಲೋಪ ಏನು ಅದ್ರ ಬಗ್ಗೆ ಒಂದ್ ಹೇಳಿಕೆ ಅವ್ರೆಲ್ಲಾದ್ರೂ ಕೊಟ್ರ ನಿಮಗೆ ಎಲ್ಲೂ ಕೊಟ್ಟಿಲ್ಲ ನಾವು ಪದೇ ಪದೇ ಹೇಳ್ತಾ ಇದೀವಿ ಅವ ಮನೋರಂಜನ್ ಅವ್ರ ತಂದೆ ಏನ್ ಹೇಳಿದ್ರು ನಾವು ಪ್ರತಾಪ್ ಸಿಂಹ ಅವರ ಓಟ ನನ್ನ ಮಗ ಒಂದೇ ಒಂದು ಪ್ರತಾಪ್ ಸಿಂಹನ ಅವ್ರನ್ನ ಪ್ರತಿಭಟನೆ ಮಾಡ್ತದ ಅಷ್ಟೇ ಅಲ್ಲ ಪ್ರತಾಪ್ ಸಿಂಗ್ ಹಾಕಿ ಡ್ರೆಸ್ ಯಾವುದು ಅಂತ ಹೇಳಿದ್ರೆ ಅದನ್ನ ಡ್ರೆಸ್ ಅಂದ್ರೆ ನೀವು ಏನ್ ಮೆಸೇಜ್ ಕೊಡ್ತೀರಿ ಅದನ್ನ ಕೇಳ್ದೆ ನಾನು ಆ ಮೆಸೇಜ್ ನೀವು ಅರ್ಥ ಮಾಡ್ಕೊಳ್ಳಿ ಪ್ರತಿಭಟನೆ ಮಾಡ್ಲಿ ಪ್ರತಿಭಟನೆ ಮಾಡೋದಲ್ಲ ನೀವು ಮುಸ್ಲಿಂ ವೇಷ ಹಾಕಿ ಕೈಲೆಲ್ಲ ಬಾಂಬ್ ಬಾಂಬ್ಗಳು ಕೊಟ್ಟು ಅಂತ ಹೇಳಿದ ಪ್ರತಿಭಟನೆ ಮಾಡಿ ಪ್ರಶ್ನೆ ಮಾಡೋದು ತಪ್ಪಲ್ಲ ಹೇಳೋದು ಬಟ್ ರೀತಿಯಲ್ಲಿ ಅದು ಖಂಡಿತವಾಗ್ಲೂ ಅದು ತಪ್ಪೆ ಅದು ನಾನು ಹೇಳ್ತಾ ಇರೋದು ಪ್ರತಾಪ್ ಸಿಂಗ್ ಯಾಕೆ ತನಿಖೆ ಒಳಪಡಿಸಬೇಕು ಅಂತ ಹೇಳಿದ್ರೆ ಆ ಮನೋರಂಜನ್ ಅವ್ರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಬೇಸ್ ಮೇಲೆ ಮತ್ತೆ ಅವ್ರು ಹೇಳಿರುವಂತ ಅವ್ರ ಒಡನಾಟಗಳು ನಮ್ಮೂರ್ನವ್ರೆ ಹಾಸನದವ್ರೆ ಚಿರಪರಿಚಿತ್ರ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಲಕ್ಷ್ಮಣರವ್ರು ಹೇಳ್ತಾರೆ ನಮ್ಮ ವಕ್ತಾರರು ಮೈಸೂರಿನವರು ಪ್ರತಾಪ್ ಸಿಂಹರವರ ಸಾಮಾಜಿಕ ಜಾಲತಾಣದ ಒಬ್ಬ ಸದಸ್ಯ ಅವ್ರನ್ನ ಮ್ಯಾನೇಜ್ ಮಾಡುವಂತದ್ದು ಮನೋರಂಜನ್ ಅಂತ ಅಂದ್ರೆ ಯಾಕೆ ಪ್ರಶ್ನೆ ಮಾಡಬಾರದು ಎಲ್ಲದೂ ಗೊತ್ತಿದ್ದೇ ಆಗ್ತಾ ಇದೆ ಮನೋರಂಜನ್ ಪಾಸ್ ತಗೊಂಡಿದ್ದಾರೆ ಅಂತ ನಾವು ನಾವು ಹೊಂದ್ಕೊಂಡಿದ್ದು ಆದ್ರೆ ಪಾಸ್ ತಗೊಂಡಿದ್ದು ಮನೋರಂಜನ್ ಅಲ್ಲ ಇನ್ನೊಬ್ಬ ಶರ್ಮಾ ಅಂತರ್ಮ ಆತ ತಗೊಂಡಿರ್ತಕ್ಕಂಥ ಪ್ರತಾಪ್ ಸಿಂಹ ಅವರೇ ಕೊಟ್ಟಂತ ಹೇಳಿಕೆ ಪ್ರಕಾರ ಏನಾಗಿದೆ ಈಗ ಲೋಕಸಭಾ ಹೇಳಿಕೆ ಪ್ರಕಾರ ಆ ಸಾಗರ್ ಶರ್ಮಾ ಅನ್ನೋರ ತಂದೆ ಉತ್ತರ ಭಾರತದವರಾದ್ರೂ ಅವ್ರು ಮೈಸೂರಿನ ನೆಲೆಸಿದರೆ ಇವ್ರ ಜೊತೆ ಪರಿಚಯ ಇದ್ದಾರೆ ಹಾಗಾಗಿ ಅವ್ರಿಂದ ಪಾಸ್ ಕೊಟ್ಟಿರ್ತಕ್ಕಂಥದ್ದು ಇದು ಬಹಳ ಇದೆ ಇದು ಓಕೆ ಫೈನ್ ಯಾರ್ಯಾರು ಏನೇನಿದೆ ಯಾರ್ಯಾರಿಂದ ಯಾರಿದೆ ಬಹಳ ಸುದೀರ್ಘ ತನಿಖೆ ಹಾಕ್ಬೇಕಾಗ್ತದೆ ಸಣ್ಣ ಪುಟ್ಟ ತನಿಖೆ ಎಲ್ಲ ಇದೆಲ್ಲ ಯಾಕೆಂದ್ರೆ ಇಂಥನೆಲ್ಲ ನೆಗ್ಲೆಕ್ಟ್ ಮಾಡಿದ್ರೆ ನಾಳೆ ದೊಡ್ಡ ಅನಾಹುತಗಳು ಆಗ್ತದೆ ಮತ್ತೊಂದು ಏನಂದ್ರೆ ಹಾಗಾಗಿ ನೆಗ್ಲೆಕ್ಟ್ ಮಾಡೋಂತ ವಿಚಾರವೇ ಇಲ್ಲ ತನಿಖೆ ಆಗೋದ್ರ ಬಗ್ಗೆನು ಡಿಸ್ಪ್ಯೂಟ್ ಇಲ್ಲ ಆಗ್ಲೇಬೇಕು ಅದ್ರ ಯಾವ ಮಟ್ಟದ ಆಗ್ಬೇಕು ಕರೆಕ್ಟ್ ಒಂದ್ 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 ಸ್ಟೇಜ್ ಅಲ್ಲಿ ಮುಗಿತು ಅಂತ ಅನ್ಕೊಳಿ ಓಕೆ ಪಾಸ್ ಕೊಟ್ಟ್ರಪ್ಪ ನಮ್ ಪರಿಚಿತ್ರ ನಾವು ಅವ್ರ ಹಿಸ್ಟ್ರಿ ನಮ್ಗೆ ಗೊತ್ತಿಲ್ಲ ಆಶ್ಚರ್ಯ ಆಗುವಂತದ್ದು ಓಕೆ ಪಾಸ್ ಹೋದ್ರಿ ಅವನ್ ಜಂಪ್ ಮಾಡ್ದ ಅದು ಸಹ ತಪ್ಪಲ್ಲ ಗೊತ್ತಿಲ್ಲ ಅಷ್ಟು ಅಲ್ಲಿ ಇತ್ತು ಅವ್ನು ಜಂಪ್ ಅಂತ ಅವ್ ಗೊತ್ತಿಲ್ಲ ಆದ್ರೆ ಆ ಸ್ಪ್ರೇಯನ್ನ ಮೆಟಲ್ ಡಿಟೆಕ್ಟರ್ ಮೂರ್ ಮೂರ್ ಕಡೆ ನಾಕ್ ನಾಲ್ಕು ಕಡೆ ಇದ್ದಾಗ್ಲೂ ಸಹ ನಿಮ್ಗೆ ಅಂತಹ ದೊಡ್ಡ ಸ್ಪ್ರೇಗಡೆ ತಗೊಂಡೋಗ್ ಅಷ್ಟು ಸುಲಭನಾ ಅದೇ ಅದು ದೊಡ್ಡ ಕ್ವಶನ್ ಹೌದಾ ಅಲ್ವ ಅದನ್ನ ನೀವು ಯಾಕೆ ಅದನ್ನ ಇಷ್ಟೊಂದು ಹಗುರವಾಗಿ ತಗೋತಾ ಇದ್ದೀರಿ ಯಾಕೆ ಅವರು ಒಂದು ಮಾತು ಏಕೆ ಯಾಕೆ ನಡೀತು ಹೇಗೆ ನಡೀತು ಯಾಕದು ಐಡೆಂಟಿಫೈ ಆಗಿಲ್ಲ ಅನ್ನೋದ್ರ ಬಗ್ಗೆ ಒಂದು ಹೇಳಿಕೆಗಳನ್ನು ಸಂಸತ್ತಿನಲ್ಲಿ ಕೊಡೋದ್ರಲ್ಲಿ ಇವರ ಇವರ ಪ್ರಾಬ್ಲಮ್ ಏನು ರಾಮ್ ರಾಮ ಈಗ ಇವರು ಒಂದು ಹೋರಾಟ ಮಾಡಿದ ರೀತಿ ಹೇಗಿತ್ತಂದ್ರೆ ದೇಶಭಕ್ತ ಮುಸಲ್ಮಾನರಿಗೆ ಅವಮಾನ ಮಾಡಿಬಿಟ್ರು ದೇಶ ಭಕ್ತ ಮುಸಲ್ಮಾನರ ವೇಷಭಕ್ತ ದೇಶಭಕ್ತ ಮುಸಭಕ್ತ ಮುಸಲ್ ಚಿತ್ರ ಬಂದಿಗಳನ್ನ ಸಮರ್ಸಿದ್ರೆ ಮಾಡ್ತಕ್ಕಂಥ ಇವತ್ತು ಪರ್ಸ್ನಲ್ ಪರ್ಸನಲ್ ಬೇಡ ಕಲಾವಿ ಬಗ್ಗೆ ಪರ್ಸ್ನಲ್ ಬೇಷ್ ರಿಲಿಜಿಯನ್ ಬಗ್ಗೆ ನಾವು

ವ್ಯಕ್ತಿಯೊಬ್ಬರ ಜಾತಿ ಧರ್ಮ ಇಟ್ಕೊಂಡು ಅವ್ರನ್ನ ಪಾಕಿಸ್ತಾನದವರು ಅವ್ರನ್ನ ಭಯ ಯಾರು ಮಾತ್ರ ಡಿಬೇಟ್ ನ ಘನತೆಗೆ ಅದು ಸರಿ ಹೋಗಲ್ಲ ನೀವು ವೇಷದೆ ತಪ್ಪು ಅಂತ ಹೇಳಿದ್ರು ಮುಸಲ್ಮಾನ ಮುಸಲ್ಮಾನ ವೇಷ ಅಲ್ಲ ಭಯೋತ್ಪಾದಕರ ವೇಷ ಹಾಕಿದ್ರೆ

ಒಂದು ಒಂದು ಹೋರಾಟ ಅಂತ ಬಂದಾಗ ಆಯ್ತಪ್ಪ ಸದನದಿಂದ ಆಚೆ ಹಾಕಿದ್ರು ಸದನದ ಆಚೆ ಬಂದಾಗ ಹೋರಾಟ ಮಾಡೋಕೆ ಇಷ್ಟೆಲ್ಲ ದಾರಿಗಳಿತ್ತು ಅಡ್ರೆಸ್ ಮಾಡೋಕ್ಕೆ ದೇಶ ಜನತೆಗೆ ತಿಳಿಸಕ್ಕೆ ಒಂದು ಮಾಧ್ಯಮಗೋಷ್ಠಿಯನ್ನು ಕರೆಯಬಹುದಾಯ್ತು ಎಲ್ಲರೂ ಒಗ್ಗಟ್ಟಾಗಿ ಸರಿಯಾಗಿ ಮಾತಾಡಬಹುದಾಗಿತ್ತು ಏನೇನು ಇಶ್ಯೂಗಳು ಇತ್ತು ನಾವೇನು ಎಲ್ಲಿ ಏನು ಇಲ್ವಲ್ಲ ವಿಡಿಯೋ ಮಾಡ್ಕೊಂಡು ಅಣಕಿಸ್ಕೊಂಡು ಕಾಮಿಡಿ ಮಾಡ್ಕೊಂಡಲ್ಲಿ ನಕ್ಕೊಂಡು ಇದ ಸತೀಶ್ ಒಪ್ಕೋತೀನಿ ಮೇಲೆ ಪ್ರತಿಪಕ್ಷಗಳಿಗೆ ಭರವಸೆ ಅನ್ನೋದು ಹೊಟ್ಟೋಗಿದೆ ಯಾಕಂದ್ರೆ ನಾವೆಲ್ಲಾ ರೀತಿಯ ಮನವರ್ಕ ನೋಡಿ ಇವತ್ತಿನವರೆಗೂ ಇವತ್ತು ಪ್ರಜಾಪ್ರಭುತ್ವ ನಾವ್ ಯಾಕೆ ಹೇಳ್ತಾ ಇರೋದು ಅಂಧಕಾರದಲ್ಲಿದೆ ಅಂತ ಹೇಳಿದ್ರೆ ಈ ರೀತಿಯ ಎಲ್ಲಾ ಒಂದು ಡಿಸೆಂಟ್ ಪ್ರಯೋಗಗಳನ್ನ ನಾವು ಮಾಡಿದೀವಿ ಆದ್ರೆ ಇವ್ರಿಗೆ ಯಾವ್ದೇ ರೀತಿ ಕಿಮ್ಮತ್ತಿಲ್ಲ ಇಲ್ಲ ಇವ್ರಿಗೆ ದಿವಸಾಚಾರ ಒಂದೇನಾ ಹಿಂಸಾಚಾರ ಒಂದೇನಾಲ್ವಾ ಪ್ರಜಾಪ್ರಭುತ್ವ ಅಲ್ವಾಪ್ರಭುತ್ವ ಎಲ್ಲ ಮುಗಿದ್ರು ಮಾತ್ರ ಅದಲ್ಲ ಹೇಳುದು ನಮ್ದು ಬಹುಸಂಚ ಇದೆ ನಮ್ದು ಪಾಸ್ ಆಗ್ತದೆ ಪಾಸ್ ಆದ್ರೆ ಆಗ್ಲಿ ಆದ್ರೆ ಆ ಬಿಲ್ ಸರಿ ಇದೆಯೋ ಇಲ್ವೋ ಅಂತಕ್ಕಂಥ ಚರ್ಚೆ ಚರ್ಚೆ ಮಾಡ್ಬೇಕಾದ್ರೆ

ದಾಳಿ ವಿಚಾರದ ಬಗ್ಗೆ ಚರ್ಚೆಗಳೇನು ಅಧಿವೇಶನದಿಂದ ಆಚೆಗೆ ಅಥವಾ ಸದನದಿಂದ ಆಚೆಗೆ ಅಂತ ಬಂದಾಗ ಅಲ್ಲಿ ಪ್ರತಿಪಕ್ಷಗಳ ಹೋರಾಟ ಹೇಗಿರುತ್ತೆ ಅಂತ ನಾವು ಗಮನಿಸ್ತಾ ಇರ್ತೀವಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ ನಮಸ್ಕಾರ